ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 339 ಅರಣ್ಯ ರಕ್ಷಕ ಹುದ್ದೆಗಳಿಗೆ 1:20 ರೇಷ್ಯೋದಲ್ಲಿ ದೈಹಿಕ ಪರೀಕ್ಷೆಗಳನ್ನು ನಡೆಸುವ ಕುರಿತು ಡೇಟ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಪಡೆಯೋಣ. ಸೊ ಬೇಸಿಕಲಿ ನೀವು ಇಲ್ಲಿ ವಿಷಯ ನೋಡ್ತಿರೋ ಹಾಗೆ 339 ಅರಣ್ಯ ರಕ್ಷಕ ಹುದ್ದೆಗಳ ನೇಮಕಾತಿ ಕುರಿತಂತೆ 1:20 ಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಗೆ ದೈಹಿಕ ಪರೀಕ್ಷೆಗಳನ್ನು ನಡೆಸುವ ಕುರಿತು. ಸೊ ಈಗಾಗಲೇ ಡೇಟ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಕರ್ನಾಟಕ ರಾಜ್ಯ ಇಲಾಖೆಯಲ್ಲಿನ 339 ಅರಣ್ಯ ರಕ್ಷಕ ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡುವ ಕುರಿತಂತೆ ಉಲ್ಲೇಖವೊಂದರಲ್ಲಿ ಕಚೇರಿಯಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಸೊ 1:20 ಒಂದು ಪೋಸ್ಟ್ಗೆ 20 ಅಭ್ಯರ್ಥಿಗಳನ್ನು ಹುದ್ದೆ ಮತ್ತು ಅಭ್ಯರ್ಥಿ ಮಾಪನದಲ್ಲಿ ಕರೆಯಲಾಗುತ್ತೆ. ಸೊ ಇದರಲ್ಲಿ ದೈಹಿಕ ದೇಹದಾಢ್ಯತೆ ಇರುತ್ತೆ, ದೈಹಿಕ ತಾಳುವಿಕೆ ಇರುತ್ತೆ, ದೈಹಿಕ ಕಾರ್ಯ ಸಮರ್ಥತೆ ಒಳಗೊಂಡಂತೆ ಮೂರು ಒಂದು ಕಾಂಪೋನೆಂಟ್ಸ್ನಲ್ಲಿ ಚೆಕ್ ಮಾಡಲಾಗುತ್ತೆ. ಸೊ ಪರೀಕ್ಷಾ ಕೇಂದ್ರಗಳು ಮತ್ತು ಎಷ್ಟು ಅಭ್ಯರ್ಥಿಗಳು ಒಂದು ಪರೀಕ್ಷಾ ಕೇಂದ್ರದಲ್ಲಿ ಅಟೆಂಡ್ ಆಗ್ತಿದ್ದಾರೆ, ಸೊ ಯಾವ ಡೇಟ್ಸ್ನೊಂದು ಪರೀಕ್ಷೆಗಳು ನಡೆಯುತ್ತೆ ಅಂತ ನೋಡಿ. ಬೆಂಗಳೂರು 806 ಅಭ್ಯರ್ಥಿಗಳು, ಪರೀಕ್ಷಾ ದಿನಾಂಕ 28 ಸ್ಟಾರ್ಟ್ ಆಗುತ್ತೆ, 29 ನಡೀತಿದೆ. ಸೊ ಒಂದಿನ ಮಾತ್ರ. ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ನೇತಾಜಿ ಸುಭಾಷ್ ಸದನ್ ಸೆಂಟರ್ ಅಂತ ಇದೊಂದು ಸೆಂಟರ್ನ ಅಲಾಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸೆಂಟರ್ ಬಂದ್ಬಿಟ್ಟು ಇಲ್ಲಿ ಬಳ್ಳಾರಿ 244 ಅಭ್ಯರ್ಥಿಗಳು, ಆ್ಯಂಡ್ ಅದರಲ್ಲಿ 28/9/2021 ನಡೀತೆ. ಸೊ ಬೆಳಗಾವಿ 385 ಅಭ್ಯರ್ಥಿಗಳು, ಚಾಮರಾಜನಗರ 497 ಅಭ್ಯರ್ಥಿಗಳು, ಚಿಕ್ಕಮಗಳೂರು 180 ಅಭ್ಯರ್ಥಿಗಳು. ಸೊ 29th ಆಲ್ಮೋಸ್ಟ್ 28 ಮತ್ತು 29th ನಡೀತಿದೆ. ಸೊ 28-29 ನೈಂತ್ ಮಂತಲ್ಲಿ ಅಂದರೆ ಕರೆಂಟ್ ನಡೀತಿರುವಂಥ ಒಂದು ತಿಂಗಳಲ್ಲಿ. ಸೊ ಧಾರವಾಡ 237, ಹಾಸನ 381, ಕೇನರಾ 1499, ಮಂಗಳೂರು 228, ಮೈಸೂರು 340, ಶಿವಮೊಗ್ಗ 968. ಸೊ ಟೋಟಲ್ 5765 ಅಭ್ಯರ್ಥಿಗಳಿಗೆ ಇಲ್ಲಿ ದೈಹಿಕ ಪರೀಕ್ಷೆಯನ್ನು ನಡೆಸಲಾಗ್ತಿದೆ. ಸೊ ಇದು ಲಾಸ್ಟ್ ಡೇಟ್ 27-29 ಮ್ಯಾಕ್ಸ್ ಟು ಮ್ಯಾಕ್ಸ್ 30th ನಡೀತಿದೆ ಇನ್ ಸಮ್ ಸೆಂಟರ್ಸ್. ಸೊ ದಟ್ಸ್ ಆಲ್ ಇನ್ ದಿಸ್ ವಿಡಿಯೋ ಗೈಸ್. ಐ ಹೋಪ್ ನಿಮ್ಮ ವಿಡಿಯೋ ಒಳಗೆ ಅನಿಸಿದೆ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೇ ಇನ್ ದ ನೆಕ್ಸ್ಟ್ ಒನ್.